ಇಸ್ರೋದಿಂದ ಮಹತ್ವದ ಸ್ಪೆಡೆಕ್ಸ್ ಮಿಷನ್ ಯಶಸ್ವಿ ಉಡಾವಣೆ ಮಾಡಲಾಗಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ಆಂಧ್ರದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೆಡೆಕ್ಸ್ ಮಿಷನ್ ಅನ್ನ ಉಡಾವಣೆ ಮಾಡಲಾಗಿದೆ. ಇನ್ನು PSLV C60 ರಾಕೆಟ್ ಉಪಗ್ರಹವನ್ನ ಹೊತ್ತೊಯ್ದಿದೆ. ಸ್ಪೆಡೆಕ್ಸ್ ಮಿಷನ್ ನಿಂದ ಬಾಹ್ಯಾಕಾಶ ಕ್ಷೇತ್ರದ ಅಧ್ಯಯನಕ್ಕೆ ಅನುಕೂಲವಾಗಲಿದೆ. ಇದರಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಳವಾಗಲಿದೆ. ಇಸ್ರೋಗೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಕೊಡುಗೆಯನ್ನು ನೀಡಿದ್ದಾರೆ. BGS ಅರ್ಪಿತ್ ಹೆಸರಿನ ಪೇಲೋಡ್ ನಿರ್ಮಿಸಿರುವಂತಹ ವಿದ್ಯಾರ್ಥಿಗಳು, ಪೇಲೋಡ್ ನಿರ್ಮಿಸಿ ಇಸ್ರೋಗೆ ಒಂದು ನೀಡಿರುವಂತಹ ವಿದ್ಯಾರ್ಥಿಗಳು ಅದೇ ಒಂದು ಪೇಲೋಡ್ನ PSLV-C60 ರಾಕೆಟ್ ಹೊತ್ತೊಯ್ದಿದೆ. Of ISRO for the updates on the space handshake. Stay tuned for the address by Secretary DOS Chairman ISRO Dr. S. Somnath. We take leave from you. Goodbye. And the operations will happen at the control center from ISRO Bangalore. But there will be a few days of gap. And the operations will happen control center from ISRAC. There will be a few days of gap and the operations will happen control center from ISRAC.